ಶ್ರೀ ಶಾರದಾ ದೇವಿ ಜೀವನಗಂಗಾ ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ. ರಾಮಕೃಷ್ಣ ಮಠವು ಇಂದಿಗೂ ಅವಿಚಲವಾಗಿ ನಿಂತಿರುವುದು ಶ್ರೀ ಮಾತೆಯವರ ವಾತ್ಸಲ್ಯದ ಪವಿತ್ರತೆಯ ಮತ್ತು ಇವೆಲ್ಲಕ್ಕೂ ಹೆಚ್ಚಾಗಿ ಅವರ ಕೃಪಾಶೀರ್ವಾದದ ಬಲದ ಮೇಲೆಯೇ. ಹಸು ತನ್ನ ಪ್ರೀತಿಯ ಕರುವಿಗೆ ಯಥೇಚ್ಛವಾಗಿ ಹಾಲನ್ನಿಳಿಸುವಂತೆ ಶ್ರೀ ಮಾತೆಯವರು ತಮ್ಮ ದಿವ್ಯ ಸಂತಾನದ ಮೇಲೆ ಕೃಪೆಯ ಅಮೃತಧಾರಿಯನ್ನಿಳಿಸಿದ್ದಾರೆ. ಒಮ್ಮೆ ಜಯರಾಮ್ ಬಾಟಿಯಲ್ಲಿ ದುರ್ಗಾ ಪೂಜೆ. ಸಂಧ್ಯೆ ಪೂಜೆ ಮುಗಿದ ಕೂಡಲೇ ಭಕ್ತಜನರು ಶ್ರೀ ಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಲ್ಲಿಸಿದರು. ಎಲ್ಲರೂ ಹೊರಟು ಹೋದ ಮೇಲೆ ಶ್ರೀ ಮಾತೆಯವರು ಒಬ್ಬರು ಬ್ರಹ್ಮಚಾರಿಗಳನ್ನು ಕರೆದು, ನೋಡು, ಇನ್ನಷ್ಟು ಹೂ ತೆಗೆದುಕೊಂಡು ಬಂದು ರಾಖಾಲ, ತಾರಕ, ಶರತ್, ಖೋಖಾ ಅಂದರೆ ಕ್ರಮವಾಗಿ ಸ್ವಾಮಿ ಬ್ರಹ್ಮಾನಂದ, ಶಿವಾನಂದ, ಶಾರದಾನಂದ ಮತ್ತು ಸುಬೋಧಾನಂದ, ಯೋಗಿನ್, ಗೋಲಾಬ್ ಇವರುಗಳ ಹೆಸರಿನಲ್ಲಿ ಪುಷ್ಪಾಂಜಲಿ ಮಾಡು ಮತ್ತು ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ಪುಷ್ಪಾಂಜಲಿ ಮಾಡು ಎಂದು ಆದೇಶಿಸಿದರು. ಆ ಪ್ರಕಾರವೇ ಬ್ರಹ್ಮಚಾರಿಗಳು ಅವರೆಲ್ಲರ ಪರವಾಗಿ ಪುಷ್ಪಾಂಜಲಿ ಮಾಡಿದರು. ಶ್ರೀಮಾತೆಯವರು ಅವೆಲ್ಲವನ್ನೂ ಗಂಭೀರ ಭಾವದಿಂದ ಸ್ವೀಕರಿಸಿ ಬಹಳ ಹೊತ್ತು ಹಾಗೆಯೇ ಶಾಂತವಾಗಿ ಕೈ ಮುಗಿದುಕೊಂಡು ಕುಳಿತರು. ಬಳಿಕ ಶ್ರೀರಾಮಕೃಷ್ಣರನ್ನು, ಹೇ ಪ್ರಭು, ಇವರೆಲ್ಲರಿಗೂ ಇಹದಲ್ಲೂ ಪರದಲ್ಲೂ ಶುಭವಾಗಲಿ, ಮಂಗಳವಾಗಲಿ ಎಂದು ವಿನಮ್ರರಾಗಿ ಪ್ರಾರ್ಥಿಸಿಕೊಂಡರು. ನಿಜಕ್ಕೂ ಇದೊಂದು ದಿವ್ಯವಾದ ಕೃಪೆ, ಆಶೀರ್ವಾದ. ಜಯರಾಮ್ ಬಾಟಿಯ ಆ ಕುಗ್ರಾಮದಲ್ಲಿ ಕುಳಿತುಕೊಂಡು ಶ್ರೀ ಮಾತೆಯವರು ಮಾಡಿದ ಅಂದಿನ ಆಶೀರ್ವಾದವು ಇಂದು ಜಗದಾದ್ಯಂತ ಸರ್ವರಿಗೂ ತಲುಪುತ್ತಿದೆ ಎನ್ನಬೇಕು. ನನಗೆ ತಿಳಿದಿರುವ ತಿಳಿಯದಿರುವ ನನ್ನ ಎಲ್ಲ ಮಕ್ಕಳ ಪರವಾಗಿ ನನಗೆ ಪುಷ್ಪಾಂಜಲಿ ಮಾಡು ಎಂದು ಅವರು ಹೇಳಿದ್ದು ತುಂಬಾ ಗಮನಾರ್ಹವಾದ ಮಾತೇ ಸರಿ. ಏಕೆಂದರೆ ಅವರಿಗೆ ತಿಳಿದಿರುವ ಅಥವಾ ಅವರ ಗಮನಕ್ಕೆ ಬಂದಿರುವ ಭಕ್ತರಿಗೆ ಮಾತ್ರ ಅವರ ಆಶೀರ್ವಾದ ಸಲ್ಲುವಂತಾಗಿ ಬಿಟ್ಟರೆ ಉಳಿದವರ ಪಾಡೇನು? ಅಷ್ಟೇ ಅಲ್ಲ, ಈಗೀಗ ಬಂದಿರುವ ನಮ್ಮ ಮತ್ತು ಮುಂದೆ ಬರಲಿರುವ ಅಸಂಖ್ಯಾತ ಭಕ್ತರ ಪಾಡೇನು? ಆದರೆ ಶ್ರೀಮಾತೆಯವರು ಅನಂತ ಆಶೀರ್ವಾದ ಬುತ್ತಿ ಕಟ್ಟಿಟ್ಟಿದ್ದಾರೆ. ಅವರ ಹೆಸರನ್ನು ಕೇಳಿ ಓಡಿ ಬಂದವರೆಲ್ಲರಿಗೂ ಆ ಬುತ್ತಿಯಲ್ಲಿ ಅವರವರ ಪಾಲು ಇದ್ದೇ ಇದೆ. ಅದನ್ನು ಅವರು ಬೇಕೆಂಬಷ್ಟು ಬಾಚಿಕೊಳ್ಳಬಹುದು. ಅದು ಬರಿದಾಗದ ಬುತ್ತಿ. ಹೀಗೆ ಶ್ರೀಮಾತೆಯವರು ರಾಮಕೃಷ್ಣ ಮಹಾಸಂಘದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹರಸಿ ಅವರೆಲ್ಲರೂ ಈ ಆದರ್ಶದಲ್ಲಿ ನೆಲೆ ನಿಂತು ಆತ್ಮೋದ್ಧಾರ ಮಾಡಿಕೊಳ್ಳುವಂತೆ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಸ್ವಾರಸ್ಯದ ಅಂಶವಿದೆ. ಶ್ರೀಮಾತೆಯವರು ತಮಗೆ ಗೊತ್ತಿರುವ ಗೊತ್ತಿಲ್ಲದಿರುವ ತಮ್ಮೆಲ್ಲ ಸಂತಾನದ ಪರವಾಗಿ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಆಶೀರ್ವದಿಸಿದ್ದು ದುರ್ಗಾ ಪೂಜೆಯ ದಿನದಂದು. ಇದೊಂದು ಅರ್ಥಪೂರ್ಣವಾದ ವಿಷಯ, ಮಹಿಮಾಪೂರ್ಣವಾದ ವಿಷಯ. ಏಕೆಂದರೆ ಒಬ್ಬಳು ಹೆಂಗಸು ಎಷ್ಟೇ ಆಧ್ಯಾತ್ಮಿಕ ಶಕ್ತಿ ಇರುವವಳೇ ಆದರೂ ಅವಳು ಸಾಕ್ಷಾತ್ ದುರ್ಗೆಯ ಮುಂದೆ ಕುಳಿತು ತಾನೇ ಪುಷ್ಪಾಂಜಲಿ ಮಾಡಿಸಿಕೊಳ್ಳಬಲ್ಲಳೇನು? ಹೆಚ್ಚೆಂದರೆ ಅವಳು ಭಕ್ತರಿಂದ ದೇವಿಗೆ ಪುಷ್ಪಾಂಜಲಿ ಮಾಡಿಸಿ ಅವರಿಗೆ ಶುಭ ಹಾರೈಸಬಹುದು ಅಷ್ಟೇ. ಆದರೆ ಸ್ವಭಾವತಃ ಅತ್ಯಂತ ಲಜ್ಜಾಶೀಲರಾದ ಶ್ರೀಮಾತೆಯವರು ಅಂದು ಆ ಪ್ರಶಸ್ತ ಕಾಲದಲ್ಲಿ ಶ್ರೀ ದುರ್ಗೆಯ ಸನ್ನಿಧಿಯಲ್ಲಿ ತಾವೇ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ಭಕ್ತರಿಗೆ ಆಶೀರ್ವಾದ ಮಾಡಿದ ವೈಖರಿಯನ್ನು ಗಮನಿಸಿದಾಗ ತಾವು ಸ್ವಯಂ ಜಗಜ್ಜನನಿ ಎಂಬ ವಿಷಯದಲ್ಲಿ ಅವರಿಗೆ ಪೂರ್ಣ ಪ್ರಜ್ಞೆ ಇತ್ತು ಎನ್ನುವುದು ತಿಳಿದುಬರುತ್ತದೆ. ಹೀಗೆ ಅವರು ಜಗನ್ಮಾತೆಯಾಗಿ ತಮ್ಮ ಸಂತಾನವನ್ನು ಆಶೀರ್ವದಿಸಿದ್ದಾರೆ. ಇನ್ನೊಮ್ಮೆ ಅವರು ಉದ್ಬೋಧನದಲ್ಲಿದ್ದಾಗ ಇದೇ ರೀತಿಯ ಘಟನೆ ನಡೆಯಿತು. ಅವರ ಶುಭ ಜನ್ಮದಿನದಂದು ಭಕ್ತರೆಲ್ಲ ಒಂದು ಸಣ್ಣ ಉತ್ಸವವನ್ನೇ ಆಚರಿಸಿ ಅವರಿಗೆ ಪುಷ್ಪಾಂಜಲಿ ಸಮರ್ಪಿಸಿ ತೆರಳಿದರು. ಬಳಿಕ ಶ್ರೀಮಾತೆಯವರು ತಮ್ಮ ಪರಿಚಾರಕರಾಗಿದ್ದ ವರದ ಬ್ರಹ್ಮಚಾರಿಗಳನ್ನು ಕರೆದು ವಾತ್ಸಲ್ಯದಿಂದ ಅವರ ತಲೆಮುಟ್ಟಿ ಆಶೀರ್ವದಿಸಿ ಹೇಳಿದರು, ನೋಡು, ಜಯರಾಮ್ ಬಾಟಿ ಕಾಮರಪುಕುರಗಳಲ್ಲಿರುವ ಎಲ್ಲರ ಪರವಾಗಿ ಪುಷ್ಪಾಂಜಲಿ ಮಾಡು, ಇಂದು ಬಹಳ ವಿಶೇಷವಾದ ದಿನ ಎಂದು. ಅಂತೆಯೇ ಬ್ರಹ್ಮಚಾರಿಗಳು ಪುಷ್ಪಾಂಜಲಿ ಮಾಡಿದಾಗ ಅವರು ಆ ಎಲ್ಲರ ಕ್ಷೇಮಕ್ಕಾಗಿ ಶುಭ ಕೋರಿದರು. ಶ್ರೀಮಾತೆಯವರ ವಾತ್ಸಲ್ಯ ಹರಿದು ಬರುತ್ತಿದ್ದ ವಿನ್ಯಾಸ ನಾನಾ ವಿಧ. ಅವರ ವಾತ್ಸಲ್ಯದ ಅನುಭವ ಸ್ವತಃ ಯಾರಿಗಾಗಿದೆಯೋ ಅವರಿಗೆ ಮಾತ್ರ ಅದು ಎಂಥ ಗಾಢವಾದದ್ದು, ಎಷ್ಟು ಅಪೂರ್ವವಾದದ್ದು ಎನ್ನುವುದರ ಕಲ್ಪನೆಯಾದೀತು. ಅದನ್ನು ಮಾತುಗಳಿಂದ ಬಂಡಿಸಿ ಮುಗಿಸಲಾಗದು. ಮುಂದೆ ಈ ಬಗ್ಗೆ ವಿವರವಾಗಿ ನೋಡಲಿದ್ದೇವೆ. ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ಒಂದೆರಡು ಘಟನೆಗಳನ್ನು ಮಾತ್ರ ನೋಡೋಣ. ಒಮ್ಮೆ ಜಯರಾಮ್ ಬಾಟಿಯಲ್ಲಿ ಜ್ಞಾನ ಬ್ರಹ್ಮಚಾರಿಗಳಿಗೆ ದುರ್ಭರವಾದ ಕಜ್ಜಿ ರೋಗ ತಗುಲಿತು. ಮೈಯೆಲ್ಲ ತುರಿ ಉರಿ. ಆ ರೋಗ ಹಸ್ತಗಳಲ್ಲೂ ಹರಡಿಕೊಂಡಿದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಆಗದಂತಾಯಿತು. ಆಗ ಶ್ರೀಮಾತೆಯವರು ದಿನವೂ ತಾವೇ ಸ್ವತಃ ಅನ್ನ ಕಲಸಿ ತುತ್ತು ತುತ್ತಾಗಿ ಉಣ್ಣಿಸುತ್ತಿದ್ದರು. ಯಾವ ಪುರುಷರ ಮುಂದೆಯೂ ಮುಖದ ಸೆರಗನ್ನೇ ಸರಿಸದಷ್ಟು
ಲಜ್ಜೆಯಿಂದಿರುತ್ತಿದ್ದ ಅವರು ಅಗತ್ಯವಿದ್ದಾಗ ತಮ್ಮ ಸಹಜ ಲಜ್ಜೆಯನ್ನು ಸರಿಸಿ ಮಾತೃತ್ವವನ್ನು ಹೇಗೆ ಮೆರೆಸಬಲ್ಲವರಾಗಿದ್ದರು ಎನ್ನುವುದಕ್ಕೆ ಇದೊಂದು ಅದ್ಭುತ ಸಾಕ್ಷಿ. ಇನ್ನೊಮ್ಮೆ ರಾಸಬಿಹಾರಿ ಬ್ರಹ್ಮಚಾರಿಗಳು ಏನೋ ತುರ್ತು ಕೆಲಸದ ಮೇಲೆ ನೆರೆ ಗ್ರಾಮಕ್ಕೆ ಹೋಗಿದ್ದರು. ಮಧ್ಯಾಹ್ನದ ಊಟದ ಹೊತ್ತಿಗೆ ಹಿಂತಿರುಗಬೇಕಾಗಿತ್ತು. ಆದರೆ ಅವರು ಬರುವ ವೇಳೆಗೆ ಸಾಯಂಕಾಲವಾಗಿ ಬಿಟ್ಟಿತು. ಬಂದು ನೋಡುತ್ತಾರೆ, ಶ್ರೀಮಾತಿಗೆಯವರು ತಾವು ಊಟ ಮಾಡಲೊಪ್ಪದೆ ಅವರ ಬರವನ್ನೇ ಕಾದು ಕುಳಿತಿದ್ದಾರೆ. ಬ್ರಹ್ಮಚಾರಿಗಳಿಗೆ ಆಶ್ಚರ್ಯ, ಜೊತೆಗೆ ತುಂಬ ದುಃಖವೂ ಆಯಿತು. ಅಮ್ಮ, ಮೊದಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಅಂಧದ್ದರಲ್ಲಿ ಇಷ್ಟು ಹೊತ್ತು ಉಪವಾಸ ಕುಳಿತು ಬಿಟ್ಟಿರಲ್ಲ ಎಂದು ಆಕ್ಷೇಪಿಸಿದರು. ಅದಕ್ಕೆ ಶ್ರೀಮಾತಿಗೆಯವರು ಸಹಜವಾಗಿ ನುಡಿದರು, ಮಗು, ನೀನು ಊಟ ಮಾಡದೆ ನಾನು ಹೇಗೆ ಊಟಕ್ಕೆ ಕುಳಿತುಕೊಳ್ಳಲಿ? ಸರಿ, ಬ್ರಹ್ಮಚಾರಿಗಳು ಇನ್ನು ತಡ ಮಾಡದೆ ತಕ್ಷಣ ಊಟಕ್ಕೆದ್ದರು. ಆ ಬಳಿಕವೇ ಶ್ರೀಮಾತೆ ತಮ್ಮ ಊಟ ಮುಗಿಸಿದ್ದು. ಈ ರೀತಿ ತಮ್ಮ ಸ್ವಂತ ಮಕ್ಕಳ ಕುರಿತಾಗಿ ಇಷ್ಟೊಂದು ತವಕ ಪಡುವ ತಾಯಿಯಂದಿರು ಎಷ್ಟು ಜನ ಇದ್ದಾರು? ಅಲ್ಲೊಬ್ಬರು ಇಲ್ಲೊಬ್ಬರು, ಅವರೆಲ್ಲ ಶ್ರೀಮಾತೆಯ ಅಂಶ ಸಂಭೂತರೇ ಸರಿ. ಆದರೆ ಲೋಕದ ಜನರು ತೋರುವ ಪ್ರೀತಿಗೂ ಶ್ರೀಮಾತೆಯವರು ತೋರುತ್ತಿದ್ದ ಪ್ರೀತಿಗೂ ಅಜಗಜಾಂತರ. ಸಾಮಾನ್ಯರ ಪ್ರೀತಿ ಅದೆಷ್ಟೇ ಗಾಢವಾಗಿ ತೋರಿ ಬರಲಿ ಸ್ವಾರ್ಥದಿಂದ ಒಡಮೂಡುವಂಥದ್ದು. ಅದನ್ನು ಪ್ರೀತಿ ಪ್ರೇಮ ಎನ್ನುವುದಕ್ಕಿಂತ ಮೋಹ ಮಮತೆ ಎನ್ನಬಹುದು. ಶ್ರೀಮಾತೆಯವರ ಹೃದಯದಿಂದ ಹೊರಹೊಮ್ಮುತ್ತಿದ್ದ ಪ್ರೀತಿಯಲ್ಲಿ ಸ್ವಾರ್ಥದ ಲವಲೇಶವೂ ಇರಲಿಲ್ಲ, ಬದಲಾಗಿ ಪರಿಪೂರ್ಣ ತ್ಯಾಗವಿತ್ತು ಎನ್ನುವುದನ್ನು ನಾವು ಗಮನದಲ್ಲಿಟ್ಟಿರಬೇಕು. ಇಂಥ ತ್ಯಾಗಪೂರ್ಣ ಪ್ರೀತಿಯ ಅಮೃತವನ್ನು ಕುಡಿಸಿ ಶ್ರೀಮಾತೆಯವರು ಆಶ್ರಮವಾಸಿಗಳನ್ನು, ಭಕ್ತ ಸಮುದಾಯವನ್ನು ಪಾಲಿಸಿ ಪೋಷಿಸುತ್ತಿದ್ದರು. ಸ್ವಾಮಿ ವಜ್ರೇಶ್ವರಾನಂದ ಎಂಬೊಬ್ಬ ಸಾಧುಗಳು ಮಠದ ಕೆಲಸಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಂಡು ಬರುತ್ತಾ ತಮ್ಮ ಸೇವಾನಿಷ್ಠೆಯಿಂದ ಹಿರಿಯ ಸಾಧುಗಳ ಪ್ರೀತ್ಯಾದರಗಳಿಗೆ ಪಾತ್ರರಾಗಿದ್ದರು. ಆದರೆ ಅವರ ಮನಸ್ಸಿಗೆ ಅನ್ನಿಸತೊಡಗಿತು, ನಾನು ಹಿರಿಯ ಸಾಧುಗಳ ಮೆಚ್ಚುಗೆ ಗಳಿಸುತ್ತಾ ನನ್ನ ಅಹಂಕಾರವನ್ನು ಕೊಬ್ಬಿಸಿಕೊಳ್ಳುವುದಕ್ಕಿಂತ ಎಲ್ಲಾದರೂ ಏಕಾಂತದಲ್ಲಿ ತಪಸ್ಸು ಮಾಡಿಕೊಂಡಿರುವುದು ಶ್ರೇಯಸ್ಕರವಲ್ಲವೇ ಎಂದು. ಆದರೆ ಮಠದ ಸದಸ್ಯರಾಗಿದ್ದುಕೊಂಡು ಹೀಗೆ ಸ್ವೇಚ್ಛೆಯಿಂದ ತಪಸ್ಸಿಗೆ ಹೊರಟು ಬಿಡಲು ಸಾಧ್ಯವಿಲ್ಲ, ಟ್ರಸ್ಟಿಗಳು ಇದಕ್ಕೆ ಅನುಮತಿ ಕೊಡುವುದಿಲ್ಲ, ಮಠದಲ್ಲೇ ಇದ್ದುಕೊಂಡು ತಪಸ್ಸು ಮಾಡಬಹುದಲ್ಲ ಎಂದು. ಆದ್ದರಿಂದ ವಜ್ರೇಶ್ವರಾನಂದರು ಶ್ರೀಮಾತೆಯವರ ಅನುಮತಿ ಪಡೆಯೋಣ, ಅವರು ಅನುಮತಿ ಕೊಟ್ಟರೆ ಉಳಿದವರು ಯಾರೂ ಅಲ್ಲಗಳೆಯಲಾರರು ಎಂದುಕೊಂಡು ಉದ್ಬೋಧನಕ್ಕೆ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಆಗ ಶ್ರೀಮಾತೆಯವರು, ಏನಪ್ಪ ಯಾವ ಕ್ಷೇತ್ರಕ್ಕೆ ಹೋಗಬೇಕೆಂದಿದ್ದೀ? ಕೈಯಲ್ಲಿ ಹಣವಿದೆಯೇ ಎಂದು ವಿಚಾರಿಸಿದರು. ಅದಕ್ಕೆ ಸ್ವಾಮಿಗಳು, ಕಾಶಿಗೆ ಹೋಗಬೇಕೆಂದುಕೊಂಡಿದ್ದೇನೆ, ಕೈಯಲ್ಲಿ ಹಣ ಇಲ್ಲ, ನಡೆದುಕೊಂಡೇ ಹೋಗುತ್ತೇನೆ ಎಂದರು. ಆಗ ಶ್ರೀಮಾತೆಯವರು ಅತ್ಯಂತ ಮೃದುವಾದ ದನಿಯಲ್ಲಿ ಕಕ್ಕುಲತೆಯಿಂದ ನುಡಿದರು, ಮಗು, ಇದು ಕಾರ್ತಿಕ ಮಾಸ, ಅಕ್ಟೋಬರ್ ನವೆಂಬರ್ ತಿಂಗಳಿನ ಸಮಯ, ಉತ್ತರ ಭಾರತದಲ್ಲಿ ಕೊರೆಯುವ ಚಳಿಗಾಲ. ಜನ ಹೇಳುತ್ತಾರೆ, ಈ ತಿಂಗಳಿನಲ್ಲಿ ಯಮನ ನಾಲ್ಕು ದ್ವಾರಗಳು ತೆರೆದಿರುತ್ತವೆ ಅಂತ. ನಾನಾದರೂ ತಾಯಿ, ನಿನಗೆ ಹೋಗು ಅಂತ ನಾನು ಹೇಗೆ ತಾನೇ ಹೇಳಲಿ? ಅಲ್ಲದೆ ನಿನ್ನ ಹತ್ತಿರ ಹಣ ಕೂಡ ಇಲ್ಲ ಎನ್ನುತ್ತಿ, ನಿನಗೆ ಹಸಿವೆಯಾದಾಗ ಅನ್ನ ಯಾರು ಹಾಕುತ್ತಾರೆ ಎಂದು. ಆ ತಾಯಿ ಕರುಳಿನ ಪ್ರೀತಿಪೂರ್ವಕ ಆಕ್ಷೇಪಕ್ಕೆ ಕಿವಿಗೊಟ್ಟು ವಜ್ರೇಶ್ವರಾನಂದರು ತಮ್ಮ ಆಲೋಚನೆಯನ್ನು ಅಲ್ಲಿಯೇ ಕೈಬಿಟ್ಟರು. ಇನ್ನೊಮ್ಮೆ ಬ್ರಹ್ಮಚಾರಿಗಳೊಬ್ಬರು ದುರದೃಷ್ಟವಶಾತ್ ಮಠವನ್ನು ಬಿಟ್ಟು ಹೋಗಲು ತೀರ್ಮಾನಿಸಿದರು. ಅವರು ತಮ್ಮಿಂದ ಬೀಳ್ಕೊಳ್ಳಲು ಬಂದಾಗ ಶ್ರೀಮಾತೆ ಅತ್ತೆ ಬಿಟ್ಟರು. ಆ ಬ್ರಹ್ಮಚಾರಿಗಳು ಅವರಿಗೆ ತುಂಬಾ ಬೇಕಾಗಿದ್ದವರೆಂದೋ ಅಥವಾ ವಿಶೇಷ ಪ್ರೀತಿ ಪಾತ್ರರಾಗಿದ್ದರೆಂದೋ ಭಾವಿಸಬೇಕಾಗಿಲ್ಲ, ಅವರೊಬ್ಬ ಸಾಮಾನ್ಯ ಬ್ರಹ್ಮಚಾರಿ ಅಷ್ಟೇ. ಆಶ್ರಮ ಜೀವನವನ್ನು ನಡೆಸುವ ಸಾಮರ್ಥ್ಯವಿಲ್ಲದೆಯೋ ಏನೋ ಬಿಟ್ಟು ಹೋಗುತ್ತಿದ್ದಾರೆ. ಆದರೆ ಸಂಸಾರವನ್ನು ತ್ಯಜಿಸಿ ತ್ಯಾಗ ಜೀವನವನ್ನು ಕೈಗೊಂಡಿದ್ದವನೊಬ್ಬನು ವಾಪಸ್ಸು ಅದೇ ಸಂಸಾರಕ್ಕೆ ಹೊರಟು ಹೋಗುತ್ತಿದ್ದಾನಲ್ಲ ಎನ್ನುವ ಒಂದೇ ಕಾರಣಕ್ಕೆ ಶ್ರೀಮಾತೆಯವರು ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದಾರೆ. ತಮ್ಮ ಮೇಲಿನ ಅವರ ಅವ್ಯಾಜ ಪ್ರೇಮದ ಉತ್ಕಟತೆಯನ್ನು ಕಂಡಾಗ ಆ ಬ್ರಹ್ಮಚಾರಿಗಳಿಗೂ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀಮಾತೆಯವರು ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಳ್ಳುತ್ತಾ, ಮಗು, ನನ್ನನ್ನು ಮರೆಯಬೇಡ, ನನ್ನನ್ನು ನೀನು ಮರೆಯುವುದಿಲ್ಲ ಅಂತ ನನಗೆ ಗೊತ್ತು, ಆದರೂ ಹೇಳಿದೆ ಅಷ್ಟೇ ಎಂದರು. ಆಗ ಬ್ರಹ್ಮಚಾರಿಗಳು, ಖಂಡಿತ ಮರೆಯಲಾರೆ ಅಮ್ಮ, ನೀವು ಕೂಡ ನನ್ನನ್ನು ಮರೆಯಬೇಡಿ ಎಂದು ಯಾಚಿಸಿದರು. ಅದಕ್ಕೆ ಶ್ರೀಮಾತೆಯವರೆನ್ನುತ್ತಾರೆ, ತಾಯಿ ಎಂದಾದರೂ ತನ್ನ ಮಕ್ಕಳನ್ನು ಮರೆಯುತ್ತಾಳೆನಪ್ಪ,
ನಂಬುವುದನು. ನಾನು ಎಂದೆಂದಿಗೂ ನಿನ್ನ ಜೊತೆಗೇ ಇರುತ್ತೇನೆ. ಏನೂ ಹೆದರಬೇಡ. ಬ್ರಹ್ಮಚಾರಿಗಳು ಶ್ರೀಮಾತೆಯವರಿಗೆ ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಹೊರಟರು. ಅವರು ಕಣ್ಮರೆಯಾಗುವವರೆಗೂ ಶ್ರೀಮಾತೆಯವರು ಕಿಟಕಿಯಿಂದ ನೋಡುತ್ತಲೇ ಇದ್ದರು. ಈ ಘಟನೆಯಿಂದ ನಮಗೆ ಒಂದು ವಿಚಾರ ಸ್ಪಷ್ಟವಾಗುತ್ತದೆ. ಏನೆಂದರೆ, ರಾಮಕೃಷ್ಣರ ಹೆಸರಿನಲ್ಲಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿದವರಿಗೆ ಮಾತ್ರ ಶ್ರೀಮಾತೆಯವರ ಕೃಪಾಶೀರ್ವಾದ ರಕ್ಷಣೆಯ ಭರವಸೆ ಇರುತ್ತದೆ. ಇಲ್ಲವಾದರೆ ಇಲ್ಲ ಎಂದೇನಲ್ಲ. ಮಠದ ಒಳಗೇ ಇರಲಿ ಹೊರಗೇ ಇರಲಿ, ಅವರ ಮೇಲೆ ಶ್ರೀಮಾತೆಯವರ ಬೆಂಬಲ ಭರವಸೆ ಇದ್ದೇ ಇರುತ್ತದೆ.